ಯಾವ ಬೆರಳಿಗೆ ಹಾಕಿಕೊಳ್ಳಬೇಕು, ಯಾವ ಹರಳಿನ ಉಂಗುರವಿದು ಆ ರಾಶಿ ನಕ್ಷತ್ರದ ಆಧಾರದ ಮೇಲೆ ಹರಳನ್ನು ಧರಿಸಬೇಕು, ಯಾವ ಜ್ಯೋತಿಷಿ ಬಳಿ ಮಾತುಕತೆ ನಡೆಸಿ ಇದನ್ನು ಧರಿಸಿದ್ದೀರಿ, ಹೀಗೆ ಡಿಸಿಎಂ ಲಕ್ಷ್ಮಣ ಸವದಿ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲುಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರು. ಆದರೆ ಇದೆಲ್ಲ ಸಿಎಂ ಸಮ್ಮುಖದಲ್ಲೇ ನಡೀತಾ ಇತ್ತು. ಅಲ್ಲದೆ ಇದನ್ನೆಲ್ಲ ಡಿಸಿಎಂ ಗೋವಿಂದ ಕಾರಜೋಳ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರು. ಅಷ್ಟಕ್ಕೂ ಇಂತಹ ಪ್ರಸಂಗ ನಡೆದಿದ್ದೆಲ್ಲಿ ಅಂತೀರಾ? ನೀವೇ ನೋಡಿ. ಹೌದು, ವಜ್ರದ ಹರಳಿನ ಉಂಗುರ ಧರಿಸುವ ಕುರಿತು ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲುಗೆ ಡಿಸಿಎಂ ಲಕ್ಷ್ಮಣ ಸವದಿ ಸಲಹೆ ನೀಡಿದ್ರು. ಅಲ್ಲದೆ ಸಿಎಂ ಸಮ್ಮುಖದಲ್ಲೇ ಉಂಗುರ ಸಂಭಾಷಣೆ ನಡೀತಾ ಇದ್ರೆ ಡಿಸಿಎಂ ಗೋವಿಂದ ಕಾರಜೋಳ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರು. ಅಂದಹಾಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಜೊತೆ ಸಿಎಂ ಸಮಾಲೋಚನಾ ಸಭೆಗೂ ಮುನ್ನ ಸಿಎಂ ಸಮ್ಮುಖದಲ್ಲಿ ಉಂಗುರ ಧರಿಸುವ ಕುರಿತು ಸಚಿವರಿಬ್ಬರ ನಡುವೆ ಸಮಾಲೋಚನೆ ನಡೆಯಿತು. ಇನ್ನು ಸಚಿವ ರಾಮುಲು ಬಲಗೈ ಮಧ್ಯ ಬೆರಳಿನಲ್ಲಿದ್ದ ಉಂಗುರ ಬಗ್ಗೆ ಫಿದಾ ಆದ ಡಿಸಿಎಂ ಲಕ್ಷ್ಮಣ ಸವದಿ ದೊಡ್ಡ ಹಸಿರು ವರ್ಣದ ಹರಳು ಇದ್ದ ಉಂಗುರ ನೋಡಿ ಅದರ ಕುರಿತು ಶ್ರೀರಾಮುಲು ಅವರಿಂದ ಮಾಹಿತಿ ಪಡೆದರು. ಸಿಎಂ ಎದುರೇ ರಾಮುಲು ಕೈಯನ್ನ ತಮ್ಮ ಕೈಯಿಂದ ಹಿಡಿದು ಉಂಗುರದ ಬಗ್ಗೆ ಸವದಿ ವಿಚಾರಿಸಿದರು. ಇದು ಯಾವ ಬೆರಳಿಗೆ ಹಾಕಿಕೊಳ್ಳಬೇಕು, ಯಾವ ಹರಳಿನ ಉಂಗುರವಿದು, ರಾಶಿ ನಕ್ಷತ್ರದ ಆಧಾರದ ಮೇಲೆ ಹರಳನ್ನು ಧರಿಸಬೇಕು, ಯಾವ ಜ್ಯೋತಿಷಿ ಬಳಿ ಮಾತುಕತೆ ನಡೆಸಿ ಇದನ್ನು ಧರಿಸಿದ್ದೀರಿ ಅಂತ ರಾಮುಲು ಅವರನ್ನು ಪ್ರಶ್ನಿಸಿದರು. ಅಲ್ಲದೆ ಸುಖಾಸುಮ್ಮನೆ ಹರಳು ಹಾಕಿಕೊಳ್ಳಬೇಡಿ ಎಂದು ರಾಮುಲುಗೆ ಸಲಹೆ ನೀಡಿದ ಲಕ್ಷ್ಮಣ ಸವದಿ ಸುಮಾರು 4-5 ನಿಮಿಷಗಳ ಕಾಲ ರಾಮುಲು ಕೈ ಹಿಡಿದು ಉಂಗುರದ ಕುರಿತು ಮಾತನಾಡಿದರು. ಇನ್ನು ಆರೋಗ್ಯ ಖಾತೆಯನ್ನು ಕಳೆದುಕೊಂಡು ಸಮಾಜ ಕಲ್ಯಾಣ ಖಾತೆಯನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ಶ್ರೀರಾಮುಲುಗೆ ಸವದಿ ಹರಳು ಧರಿಸುವ ಮುನ್ನ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದರು. ಒಟ್ಟಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವತ್ಥನಾರಾಯಣ್ ಕೂಡ ಶ್ರೀರಾಮುಲು ಅವರನ್ನ ತಬ್ಬಿಕೊಂಡು ಕೆಲಕಾಲ ಆತ್ಮೀಯ ಸಮಾಲೋಚನೆ ನಡೆಸಿದರು. ನ್ಯೂಸ್ ಬ್ಯೂರೋ, ನ್ಯೂಸ್ ಅಲರ್ಟ್. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.